ಬೆಳಕಿನು ಬೆಳಗಾವಿಯಲ್ಲಿ ಮತ್ತೆ ಎಂಎಸ್ ನ ಪುಂಡಾಟ ಮುಂದುವರೆದಿದೆ ಬೆಳಗಾವಿಯಲ್ಲಿ ಮತ್ತೆ ಪುಂಡಾಟ ಮರಿತಾ ಇದ್ದಾರೆ ಎಂಎಸ್ ನ ಕಾರ್ಯಕರ್ತರು ಕನ್ನಡಿಗರಿಗೆ ಕರ್ನಾಟಕ ಸರ್ಕಾರಕ್ಕೆ ಎಂಎಸ್ ಪುಂಡರು ಬೆದರಿಕೆ ಹಾಕ್ತಾ ಇದ್ದಾರೆ ಸಾಮಾಜಿಕ ಜಾಲತಾಣಗಳಲ್ಲಿ ಎಂಎಸ್ ಉದ್ಧಟತನ ಪ್ರದರ್ಶಿಸಿದ್ದಾರೆ ಬೆಳಗಾವಿಯಲ್ಲಿ ಮರಾಠಿಯಲ್ಲಿ ಬೋರ್ಡ್ ಅನ್ನು ಅಳವಡಿಕೆ ಮಾಡಬೇಕು ಇದು ಮನವಿಯಲ್ಲ ಇದು ನಮ್ಮ ಎಚ್ಚರಿಕೆ ಅಂತ ಹೇಳಿ ಪೋಸ್ಟ್ ಹಾಕಿದ್ದಾರೆ ಇದು ಮನವಿಯಲ್ಲ ಇದು ನಮ್ಮ ಎಚ್ಚರಿಕೆ ನಿಮಗೆ ಅಂತ ಹೇಳಿ ಪೋಸ್ಟ್ ಹಾಕಿದ್ದಾರೆ ನೋಡಿ ಪದೇ ಪದೇ ಈ ಎಂಎಸ್ ಪುಂಡರ ಪುಂಡಾಟಕ್ಕೆ ನಿಲ್ತಾ ಇಲ್ಲ ಯಾಕಂದ್ರೆ ನಮ್ಮ ಸರ್ಕಾರದ ಬಗ್ಗೆ ನಮ್ಮ ಪೊಲೀಸರ ಬಗ್ಗೆ ಅವರಿಗೆ ಒಂದು ಚೂರು ಭಯ ಅನ್ನೋದಿಲ್ಲ ಈ ಹಿಂದೆ ಬೆಳಗಾವಿಯಲ್ಲಿ ಅಧಿವೇಶನ ನಡೆದಂತ ಸಂದರ್ಭದಲ್ಲಿ ಕನ್ನಡ ಬಾವುಟವನ್ನ ಸುಟ್ಟು ಹಾಕಿ ಕನ್ನಡ ಧ್ವಜಗಳಿಗೆ ಬೆಂಕಿ ಇಟ್ಟು ಏನೆಲ್ಲ ಪುಂಡಾಟಿಕೆಯನ್ನ ಮೆರೆದಿದ್ರು ಈಗ ಮತ್ತೊಮ್ಮೆ ಅದೇ ರೀತಿಯಾದಂತ ಕೆಲಸವನ್ನ ಎಂಎಸ್ ಪುಂಡರು ಮಾಡ್ತಾ ಇದ್ದಾರೆ ಏನು ಹೇಳಿದ್ದಾರೆ ಈಗ ಒಂದು ಟ್ವೀಟ್ ಮಾಡಿದರಂತೆ ಕನ್ನಡಿಗರಿಗೆ ಸಾಮಾಜಿಕ ಜಾಲತಾಣಗಳ ಮೂಲಕ ಬೆದರಿಕೆ ಹಾಕಿದ್ದಾರೆ ಎಂಎಸ್ ಸಂಘಟನೆಯ ಬೆಂಬಲಿತ ಕಿಡಿಗೇಡಿಗಳಿಂದ ಈ ಕೃತ್ಯ ಆಗಿದೆ ಜೂನ್ 27 ರ ಒಳಗಾಗಿ ಮರಾಠಿಯಲ್ಲಿ ಬೋರ್ಡ್ ಅನ್ನು ಹಾಕಬೇಕು ಇದು ನಿಮಗೆ ಗಡುವು ಯಾರಿಗೆ ಕನ್ನಡಿಗರಿಗೆ ಕರ್ನಾಟಕಕ್ಕೆ ಜೂನ್ 27 ನಿಮಗೆ ಗಡುವು ಎಲ್ಲಾ ಬೋರ್ಡ್ ಗಳನ್ನು ಮರಾಠಿ ಭಾಷೆಯಲ್ಲೇ ಹಾಕಬೇಕು ಬೆಳಗಾವಿಯಲ್ಲಿ ಎಲ್ಲೆಡೆ ಮರಾಠಿಯಲ್ಲೇ ಬೋರ್ಡ್ ಇರಬೇಕು ಇಲ್ಲದಿದ್ದರೆ ಒಂದೇ ಒಂದು ಕನ್ನಡ ಬೋರ್ಡ್ ಅನ್ನು ಇರೋದಕ್ಕೆ ಬಿಡೋದಿಲ್ಲ ನಾವು ಇದು ಮನವಿಯಲ್ಲ ಇದು ನಮ್ಮ ಎಚ್ಚರಿಕೆ ಅಂತ ಹೇಳಿ ಪೋಸ್ಟ್ ಹಾಕಿದಾರಂತೆ ಇನ್ನು ಪುಂಡರು ಹಾಕಿರುವಂತ ಸೋಶಿಯಲ್ ಮೀಡಿಯಾ ಪೋಸ್ಟ್ ಗೆ ಈಗ ಭಾರಿ ವಿರೋಧಗಳು ವ್ಯಕ್ತವಾಗ್ತಾ ಇದೆ ಬೆಳಗಾವಿಯಲ್ಲಿ ಸೋಶಿಯಲ್ ಮೀಡಿಯಾದಲ್ಲಿ ಬೆದರಿಕೆ ಹಾಕಿದ್ದಾರೆ ಇನ್ನು ಪುಂಡರ ವಿರುದ್ಧ ಕಠಿಣ ಕಾನೂನು ಕ್ರಮವನ್ನು ಕೈಗೊಳ್ಳಬೇಕು ಅಂತ ಹೇಳಿ ಆಗ್ರಹಿಸ್ತಾ ಇದ್ದಾರೆ ಶ್ರೀಧರ್ ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಶ್ರೀಧರ್ ಈ ಎಂಎಸ್ ನ ಪುಂಡಾಟಿಕೆ ಇದೆಯಲ್ಲ ಇದು ಮಿತಿ ಮೀರ್ತಾ ಇದೆ ಯಾವತ್ತಿಗೂ ನಿಲ್ಲೋ ತರ ಕಾಣಿಸ್ತಾನೆ ಇಲ್ಲ ಈ ಅಲ್ಲಿರುವಂತ ನಮ್ಮ ಸರ್ಕಾರ ಏನು ಮಾಡ್ತಾ ಇದೆ ಪೊಲೀಸರು ಏನು ಮಾಡ್ತಾ ಇದ್ದಾರೆ ಸೋಶಿಯಲ್ ಮೀಡಿಯಾದಲ್ಲಿ ಇಷ್ಟೊಂದು ಇವರು ಪೋಸ್ಟ್ ಗಳನ್ನು ಹಾಕ್ತಾರೆ ಅಂತ ಹೇಳಿದ್ರೆ ಪೊಲೀಸರಿಗೆ ಗೊತ್ತಾಗ್ತಾ ಇಲ್ವಾ ಇದು ವಾಸುದೇವ್ ಏನಂದ್ರೆ ಬೆಳಗಾವಿಯಲ್ಲಿ ನಾಡದ್ರೋಹಿ ಎಂಎಸ್ ಪುಂಡಾಟ ಮತ್ತೆ ಮುಂದುವರೆದಿದೆ ಅಂತ ಹೇಳ್ಬೋದು ಎಂಎಸ್ ಮುಖಂಡರು ಇತ್ತೀಚೆಗಷ್ಟೇ ಜಿಲ್ಲಾಧಿಕಾರಿಗಳನ್ನು ಭೇಟಿಯಾಗಿ ಏನು ಬೆಳಗಾವಿಯಲ್ಲಿ ಕನ್ನಡ ಸರ್ಕಾರಿ ಶಾಲೆ ಆಗಿರ್ಬೋದು ಜೊತೆಗೆ ಸರ್ಕಾರಿ ಕಚೇರಿಗಳಾಗಿರ್ಬೋದು ಎಲ್ಲ ಕಡೆ ಕೂಡ ಮರಾಠಿಯಲ್ಲಿ ದಾಖಲೆಗಳನ್ನು ಕೊಡಬೇಕು ಮರಾಠಿಯಲ್ಲಿ ಒಂದು ಬೋರ್ಡ್ಗಳನ್ನ ಅಳವಡಿಸಬೇಕು ಅನ್ನೋಂಥ ಒಂದು ಮನವಿಯನ್ನು ಕೊಟ್ಟಿದ್ರು ಅದಾದ ಬಳಿಕ ಸಾಮಾಜಿಕ ಜಾಲತಾಣದಲ್ಲಿ ಈ ರೀತಿಯ ಎಂಎಸ್ ಪುಂಡರು ಏನು ಕಿಡಿಗೇಡಿದ್ದಾರೆ ಅವರು ಈ ರೀತಿಯ ಒಂದು ಸಂದೇಶವನ್ನು ವೈರಲ್ ಮಾಡ್ತಿರ್ತಕ್ಕಂಥದ್ದು 27ನೇ ತಾರೀಕಿನ ಒಳಗಡೆ ಅಂದರೆ 27ನೇ ತಾರೀಕು ಒಳಗಡೆ ಏನಾದರೂ ಬೆಳಗಾವಿಯಲ್ಲಿ ಕನ್ನಡ ಬೋರ್ಡನ್ನು ತೆಗೆದು ಮರಾಠಿ ಬೋರ್ಡ್ಗಳನ್ನ ಹಾಕದಿದ್ದರೆ ಮರಾಠಿಯಲ್ಲಿ ದಾಖಲೆಗಳನ್ನ ನೀಡದಿದ್ದರೆ ಅದು ಸರಿಯಾಗಿರೋದಿಲ್ಲ ಅನ್ನೋಂಥ ರೀತಿಯಲ್ಲಿ ಒಂದು ಎಚ್ಚರಿಕೆಯನ್ನು ನೀಡುವಂಥ ಅಂದರೆ ಮನವಿಯಲ್ಲ ಅದೊಂದು ಕರ್ನಾಟಕ ಸರ್ಕಾರಕ್ಕೆ ಕನ್ನಡಿಗರಿಗೆ ಒಂದು ವಾರ್ನಿಂಗ್ ಕೊಡೋ ರೀತಿಯಲ್ಲಿ ಒಂದು ಪೋಸ್ಟನ್ನು ಹಾಕಿರ್ತಕ್ಕಂಥದ್ದು ಅಂದರೆ ಆ ಒಂದು ಪೋಸ್ಟನ್ನು ಹಾಕಿದ್ದಾರೆ ಆ ಪೋಸ್ಟ್ ಸಾಕಷ್ಟು ಒಂದು ವಿವಾದಾತ್ಮಕ ಪೋಸ್ಟ್ ಆಗಿರ್ತಕ್ಕಂಥದ್ದು ಆ ಪೋಸ್ಟನ್ನು ಏನು ಕನ್ನಡ ಸಂಘಟನೆಗಳಿರ್ತಕ್ಕಂಥ ಕನ್ನಡ ಏನು ಪೇಜ್ಗಳಿದ್ದಾವೆ ಆ ಒಂದು ಪೇಜ್ನಲ್ಲಿ ಆ ಪೋಸ್ಟನ್ನು ಹಾಕಿ ಒಂದು ಸರ್ಕಾರ ಮತ್ತು ಪೊಲೀಸ್ ಇಲಾಖೆಯ ಗಮನ ಸೆಳೆಯುವಂಥ ಕೆಲಸವನ್ನು ಬೆಳಗಾವಿಯ ಕನ್ನಡಿಗರು ಮಾಡ್ತಿರ್ತಕ್ಕಂಥದ್ದು ಅದೇ ಪ್ರಮುಖವಾಗಿ ಇಲ್ಲಿ ಹೇಳಬೇಕಂದ್ರೆ ನಾಡದ್ರೋಹಿ ಎಂಎಸ್ನ ಏನು ಪ್ರಮುಖ ಮುಖಂಡರಿದ್ದಾರೆ ಮುಖಂಡರ ಮೇಲೆ ಕೇಸ್ ಜಡಿಯುವಂಥ ಕೆಲಸವನ್ನು ಬೆಳಗಾವಿ ಪೊಲೀಸರು ಮಾಡ್ತಾ ಇಲ್ಲ ಸರ್ಕಾರನೂ ಮಾಡ್ತಾ ಇಲ್ಲ ಈ ರೀತಿ ಪದೇ ಪದೇ ಭಾಷಾ ವಿವಾದ ಮತ್ತು ಗಡಿ ವಿವಾದ ಆ ಒಂದು ಸಮಸ್ಯೆಯನ್ನು ಮುಂದಿಟ್ಟುಕೊಂಡು ಕನ್ನಡಿಗರು ಮತ್ತು ಮರಾಠಿಗರ ಮಧ್ಯೆ ಒಂದು ಏನು ಬೆಂಕಿ ಹಚ್ಚುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಭಾಷಾ ಬಾಂಧವ್ಯವನ್ನು ಕದಲುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ಬ್ರೇಕ್ ಹಾಕುವಂಥ ಕೆಲಸವನ್ನು ಪೊಲೀಸ್ ಇಲಾಖೆ ಮಾಡಬೇಕಾಗಿದೆ. ಮತ್ತೆ ಮತ್ತೆ ನಿಮ್ಮನ್ನು ಸಂಪರ್ಕಿಸ್ತೀನಿ. ಇನ್ನು ಕನ್ನಡ ಪರ ಹೋರಾಟಗಾರರು ಅಶೋಕ್ ಚಂದ್ರಗಿ ಅವರು ನಮ್ಮ ಜೊತೆ ಜಾಯ್ನ್ ಆಗ್ತಿದ್ದಾರೆ. ಸರ್ ನಮಸ್ತೆ ಚಂದ್ರಗಿ ಸರ್, ನಮಸ್ತೆ. ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ನಮಸ್ಕಾರ, ನಮಸ್ಕಾರ ಹೇಳಿ ಸರ್. ಪದೇ ಪದೇ ಈ ಎಂಎಸ್ ಪುಂಡಾಟಿಕೆ ಮಾತ್ರ ನಿಲ್ತಾನೆ ಇಲ್ಲ, ನಮ್ಮ ಸರ್ಕಾರದ ಬಗ್ಗೆ ನಮ್ಮ ಪೊಲೀಸರ ಬಗ್ಗೆ ಭಯ ಅಂತೂ ಅವ್ರಿಗೆ ಇಲ್ವೇ ಇಲ್ಲ. ಈ ಹಿಂದೆ ಅವ್ರ ಮೇಲೆ ರಾಷ್ಟ್ರದ್ರೋಹದ ಕೇಸ್ ಇತ್ತು, ಅದನ್ನು ತೆಗೆದುಹಾಕಿದ್ರು, ಅದಾದ್ಮೇಲೆ ಪುಂಡಾಟಿಕೆ ಮಾಡಿದ್ರು, ಅದ್ರ ಮೇಲೆ ಯಾವುದೇ ಕ್ರಮನೂ ಇಲ್ಲ. ಈಗ ಬಂದ್ರೆ ಕರ್ನಾಟಕದ ಮೇಲೆ ಕನ್ನಡಿಗರ ಮೇಲೆ ಎಚ್ಚರಿಕೆ ಕೊಡ್ತಾ ಇದಾರೆ ಸರ್ ಇವರು. ನಾನು ಪದೇ ಪದೇ ಹೇಳ್ತಾನೆ, ಈಗಲೂ ಹೇಳ್ತಾನೆ, ಹಿಂದ 20-25 ವರ್ಷದಿಂದ ಹೇಳ್ತಾನೆ, ಅವರು ನಮ್ಮಲ್ಲಿ ಕಾರ್ಕಿದ್ರೆ ಜಗಳ ಮಾಡೋದು ಅವ್ರ ಸ್ವಭಾವ, ಅದನ್ನ ರಾಜಕೀಯ ಬಂಡವಾಳ ಮಾಡ್ಕೋತಾ ಇದ್ದಾರೆ. ಆದ್ರೆ ಅವ್ರ ಏನ್ ಮಾಡ್ತಾ ಇದಾರೆ ಮಹತ್ವ ಅಲ್ಲ ನಮ್ಗೆ, ನಮ್ಮ ಸರ್ಕಾರ ಏನ್ ಮಾಡ್ತಾ ಇದೆ ಅದು ಮಹತ್ವದ. ಅವ್ರ ನಮ್ಮ ವೈರಿಗಳು ಅವ್ರು ಮಾಡ್ತಾ ಇದಾರೆ, ಬೆಳಗಾವಿಯಲ್ಲಿ ಬಂದು ಗಲಾಟೆ ಮಾಡ್ತಾರೆ ಮತ್ತು ಪದೇ ಪದೇ ಕೆದಕ್ತಾ ಇದಾರೆ. ನಿಮ್ ನಿಲುವು ಯಾಕೆ ಸ್ಪಷ್ಟ ಇಲ್ಲ? ನಾ ಕೇಳ್ತಾ ಇದ್ರು ಕರ್ನಾಟಕ ಸರ್ಕಾರಕ್ಕೆ. ಅವ್ರು ಈಗ ಲೇಟೆಸ್ಟ್ ಆಗಿ ಹೇಳೋದು ಅಂದ್ರೆ ಅವರು ಮಣಿ ಸಡಿಸಿದ್ದಾರೆ, ಒಂದು ವಾರದಿಂದ ಎಚ್ಚರಿಕೆ ಕೊಡ್ತಾ ಇದ್ದಾರೆ, 27ಕ್ಕೊಂದು ಬೃಹತ್ ಮೆರವಣಿಗೆ ಮಾಡ್ತೇವೆ ಅಂತ ಹೇಳಿದ್ರೆ, ಅವ್ರದೇನು ಮರಾಠಿಯಲ್ಲಿ ದಾಖಲೆ ಸರ್ಕಾರ ದಾಖಲೆ ಬರ ಫಲಕ ಅಲ್ಲ, ಬೋರ್ಡ್ ಅಲ್ಲ, ಸರ್ಕಾರಿ ದಾಖಲೆಗಳನ್ನ ಮರಾಠಿಯಲ್ಲಿ ಒದಗಿಸ್ಬೇಕು ಅಂತೇಳಿ ಅವರ ಡಿಮಾಂಡ್ ಇದೆ. ನಾವು 25 ವರ್ಷದಿಂದ ಹೇಳ್ತಾ ಇದ್ದೇವೆ, ಅತ್ತ ಕನ್ನಡ ಪ್ರದೇಶಗಳಾದ ಮಹಾರಾಷ್ಟ್ರ, ಜತ್ತು, ಅಕ್ಕಲಕೋಟು, ಸೋಲಾಪುರದಲ್ಲಿ ಕನ್ನಡಿಗರಿದ್ದಾರೆ, 70% ಇದ್ದಾರೆ. ಅವ್ರಿಗೇನಾದ್ರೂ ನೀವು ಕನ್ನಡದಲ್ಲಿ ದಾಖಲೆ ಕೊಡ್ತಾ ಇದ್ದೀರಾ ಮರಾಠ ಸರ್ಕಾರ? ಇದು ನನ್ನ ಪ್ರಶ್ನೆ. ಆಮೇಲೆ ನಮ್ ಸರ್ಕಾರ ಇಲ್ಲಿ ಖಡಕಾಗಿ ಯಾಕೆ ಹೇಳ್ತಾ ಇಲ್ಲ?
ಅವರಿಗೆ ಮೆಚ್ಚರಿಕೆ ಕೊಡ್ತಾ ಎಚ್ಚರಿಕೆ ಕೊಡುವ ಮಟ್ಟಿಗೆ ನಮ್ಮ ಸರ್ಕಾರ ಅವರನ್ನ ಸಂಪೂರ್ಣವಾಗಿ ಸರಣಿ ಬಿಟ್ಟುಬಿಟ್ಟಿದೆ. ನಾವು ಇವತ್ತು ಹೇಳ್ತೇನೆ, ನಮ್ಮ ಹುಡುಗ ಇವತ್ತು ನಾಳೆ ಜಿಲ್ಲಾಧಿಕಾರಿ ಕಡೆ ನಮ್ಮ ಯುವಕ ಸಂಘಟನೆಗಳು ನಮ್ಗೆ ಹೋಗ್ತಾ ಇದಾರೆ, ಆ ವಿಷಯ ಬೇರೆ. ನಾ ಹೇಳ್ತಾ ಇರೋದು ಅವ್ರಿಗೆ ಸ್ಪಷ್ಟವಾಗಿ ಯಾಕೆ ಹೇಳ್ತಾ ಇಲ್ಲ, ಬೆಳಗಾವಿಗೆ ಬಂದ ಎಲ್ಲಾ ಜಿಲ್ಲಾಧಿಕಾರಿಗಳಿಗೆ ನಾ ಹೇಳ್ತಾ ಇದ್ದೇನೆ, ನಿಮಗ ಅವ್ರ ಮಂಡಿ ಕೊಟ್ರೆ ಅದನ್ನ ಮನಿವೇನ ರಾಜ್ಯ ಸರ್ಕಾರ ಕಳಿಸಿ, ರಾಜ್ಯ ಸರ್ಕಾರ ಯಾಕಂದ್ರೆ ಭಾಷಾ ನೀತಿ ಬಗ್ಗೆ ಗಡಿ ನೀತಿ ಬಗ್ಗೆ ಅಧಿಕಾರ ನಿರ್ಧಾರಗಳು ಅಧಿಕಾರ ಜಿಲ್ಲಾಧಿಕಾರಿಗಳಿಗೆ ಇಲ್ಲ, ರಾಜ್ಯ ಸರ್ಕಾರ ಸಚಿವ ಸಂಪುಟದಲ್ಲಿ. ಆ ಮನಿವನ್ನು ಬೆಂಗಳೂರು ಕಳಿಸಿದ್ರಪ್ಪ. ಅಲ್ಲ ಸರ್, ಒಂದು ಗಡಿ ಉಸ್ತುವಾರಿ ಸಚಿವರು ಅಂತ ಹೇಳಿ ಇಲ್ಲಿವರೆಗೆ ನೇಮಕ ಆಗಿಲ್ಲ. ಬೆಳಗಾವಿ ಅಧಿವೇಶನದ ವೇಳೆ ಹಿಂಸಾಚಾರ ನಡೆದಿತ್ತು, ಅದ್ರ ಬಗ್ಗೆ ಯಾವುದೇ ಕ್ರಮ ಇಲ್ಲ. ಮೊನ್ನೆ ಮೊನ್ನೆ ಸರ್ಕಾರಿ ಕಚೇರಿಗಳಿಗೆ ನುಗ್ಗಿ ದಾಂಧಲೆ ಮಾಡ್ತಾರೆ, ಅದ್ರ ಬಗ್ಗೆ ಕ್ರಮ ಇಲ್ಲ. ಏನ್ ಅನ್ಕೊಂಡಿದ್ದಾರೆ ಸರ್ಕಾರ ಅಂತ ನನ್ನ ಆಕ್ಷೇಪ. ಮಹಾರಾಷ್ಟ್ರ ಎಂಎಸ್ ಬಗ್ಗೆ ನನ್ನ ಆಕ್ಷೇಪ ಇಲ್ಲ, ಅವ್ರ ರಾಜಕಾರಣ ಮಾಡ್ಲಿಕ್ಕೆ ಹುಟ್ಟಿದ್ದಾರೆ, ಅದನ್ನೇ ಮಾಡ್ಲಿ, ಅವ್ರ ಕ್ಯಾರಿ ಅದು. ನಮ್ ಸರ್ಕಾರ ಏನ್ ಮಾಡ್ತಾರೆ ಆ ಪ್ರಶ್ನೆ ಇದೆ. ಯಾಕೆ ಗಡಿ ಉಸ್ತುವಾರಿ ಹೇಳಿದ್ರೆ ಪದೇ ಪದೇ ಒಂದ್ 100 ಸಲ 1000 ಸಲ ಕೇಳ್ತಾ ಇದನ್ನ, ಗಡಿ ಉಸ್ತುವಾರಿ ಮಂತ್ರಿಗಳಿಂದ ಅವ್ರು ಮಾಡೋದಕ್ಕೆ ನಮ್ ಜನಪ್ರತಿನಿಧಿಗಳು ಪ್ರತಿಕ್ರಿಯೆ ಕೊಡೋದಿಲ್ಲ. ಆ ಗಡಿ ಸಂರಕ್ಷಣಾ ಆಯೋಗ ಬೆಂಗಳೂರಿನಲ್ಲಿದೆ, ಅದು ಸುವರ್ಣಸೌಧಕ್ಕೆ ಹಾಕ್ರಪ್ಪ ಒಬ್ಬರು ಅಧ್ಯಕ್ಷರು ಮಾಡ್ರಿ ಈ ಭಾಗದವ್ರನ್ನ, ಅದ್ ಅವ್ರಿಗೆ ಏನಾದ್ರು ಹೇಳಿದ್ರೆ ಪ್ರತಿಕ್ರಿಯೆ ಕೊಡಲು ಒಬ್ಬರು ಸರ್ಕಾರಿ ಪ್ರತಿನಿಧಿ ಇಲ್ಲ. ಎಲ್ಲಿದ್ದಾರೆ ಹೇಳಿ ಸರ್? ನಾವು ಹೋರಾಟಗಾರರು ಮಾಧ್ಯಮದವರು ಅಷ್ಟೇ, ನಾವೇ ಬೊಬ್ಬ ಹಿಡಿಯೋದು. ಅಧಿಕೃತವಾಗಿ ಕರ್ನಾಟಕ ಸರ್ಕಾರ ಪರವಾಗಿ ರಿಯಾಕ್ಟ್ ಮಾಡ್ಲಿಕ್ಕೆ ಒಬ್ರು ಆದ್ರೂ ಇದಾರಾ ಸರ್? ಇಡೀ ಸರ್ಕಾರ ಕನ್ನಡ ಅಂತ ಹೇಳಿದ್ರೆ ಇವ್ರಿಗೆ ಅಸಡ್ಡೆ ಆಗಿದೆ ಅಂತ. ಒಂದ್ ಕಡೆ ಪಠ್ಯಕ್ರಮ ಪರಿಷ್ಕರಣೆ ಮಾಡ್ತಾರೆ, ಕನ್ನಡಿಗರಿಗೆ ಎಲ್ರಿಗೂ ಅವಹೇಳನ ಮಾಡ್ತಾರೆ. ಮರಾಠಿ ಹೋಗ್ಬೇಕು, ಮರಾಠಿ ಮತ ಬ್ಯಾಂಕ್ ಮೇಲೆ ಕಣ್ಣಿದೆ ನಮ್ ಶಾಸಕರಿಗೆ ಮಂತ್ರಿಗಳಿಗೆ ಎಲ್ರು ಮೌನ. ನನಗೇನಿಸ್ತದೆ, ನಮ್ ಸರ್ಕಾರ ನಮ್ಮ ರಾಜಕಾರಣಿಗಳು ಮರಾಠ ರಾಜಕಾರಣಿಗಳು ಕೈ ಜೋಡಿಸಿದ್ದಾರೆ ತೆರೆಮರೆಯಲ್ಲಿ. ಈ ಗಡಿಯು ಆದ್ರಿಂದ ನಿಮಗ್ ನೀವು ಲಾಭ ಮಾಡ್ಕೊಡಿ, ನಾವು ಲಾಭ ಮಾಡ್ಕೊತೀವಿ. ಇಲ್ಲಿವರೆಗೆ ಹೋಗಿದೆ ಬೆಳಗಾವಿ ಪರಿಸ್ಥಿತಿ. ಅದಕ್ಕೆ ನಾವ್ ಹೇಳ್ತೀವಿ, ಗಡಿ ಉಸ್ತುವಾರಿ ಮಂತ್ರಿಗಳಿಲ್ಲ, ಗಡಿ ಸಂರಕ್ಷಣಾ ಆಯೋಗ ಬೆಳಗಾವಿ. ಯಾಕಂತೆ ಮುಖ್ಯಮಂತ್ರಿಗಳಿಗೆ ನಾನು ಅನೇಕ ಬಾರಿ ಮನವಿ ಮಾಡಿದ್ರು, ಜಾನ ಮೌನ, ಜಾನ ಕುರುಡು, ಜಾನ ಕಿವುಡು ಇಷ್ಟದೆ ನೋಡಿ. ಎಸ್, ಅಲ್ಲ ಮುಖ್ಯಮಂತ್ರಿಗಳಿಗೂ ಈ ಸಮಸ್ಯೆ ಬಗ್ಗೆ ಗೊತ್ತಿದೆ, ಅವರು ಅದೇ ಕಡೆಯಿಂದ ಬರುವಂತವರು, ಆದ್ರೂ ಯಾವುದೇ ಕ್ರಮ ಇಲ್ಲ ಅಂತ ಹೇಳಿದ್ರೆ ಇನ್ ಯಾರು ನಂಬೇಕು? ನೋಡ್ರಿ, 4-5 ಸಲ ಭೇಟಿಯಾಗಿದ್ದೀನಿ ಮುಖ್ಯಮಂತ್ರಿಗಳಿಗೆ. ಜುಲೈ 28ಕ್ಕೆ ಅವರು ಅಧಿಕಾರ ವಹಿಸಿಕೊಂಡ್ರು. ಜುಲೈ 28ಕ್ಕೆ 1 ವರ್ಷ ಆಯ್ತು. ಇಲ್ಲಿ ಶಾಸಕರು ಇಲ್ಲಿ ಮಂತ್ರಿಗಳು ಯಾವಾಗ ಮರಾಠಿ ಶಿವಾಜಿ ಅಂದ್ರೆ ಇವ್ರು ಬಹಳ ಖುಷಿ. ಶಿವಾಜಿ ಪ್ರತಿಮೆ ಸ್ಥಾಪನೆ ಮಾಡುದು, ಶಿವಾಜಿನ ಮೆರವಣಿಗೆ ಮಾಡೋದು, ಅವ್ರನ್ನ ಮರಾಠಿ ವೋಟ್ ಬ್ಯಾಂಕ್ ಮೇಲೆ ಅವ್ರ ಕಣ್ಣು ಇಟ್ಕೊಂಡು ಅವ್ರನ್ನ ಪ್ಲೀಸ್ ಮಾಡೋದು. ಇವತ್ ನೋಡಿ ಮರಾಠಿ ಅಂತ ದಾಖಲೆ ಕೇಳ್ತಾ ಇದಾರೆ, ಯಾಕೆ ನಮ್ ಸರ್ಕಾರ ಸ್ಪಾಟ್ ಪಡಿಸ್ತಾ ಇಲ್ಲ? ನಮ್ ಸರ್ಕಾರ ಹೇಳ್ಬೇಕಪ್ಪ, ಜ ತಪ್ಪು ಕೇಳ್ಕೊಡ್, ಸೋಲಾಪುರದಲ್ಲಿ ಕನ್ನಡದಲ್ಲಿ ಏನಾದ್ರು ನೀವು ಕೊಡ್ತಾ ಇದೀರಾ? ಕನ್ನಡದಲ್ಲಿ ದಾಖಲೆ ಸಿಗ್ತಾ ಇದೀಯಾ? ಯಾರು ಕೇಳೋದಿಲ್ಲ ಇದನ್ನ? ಯಾರು ಕೇಳೋದಿಲ್ಲ? ಹೋರಾಟಗಾರರು ಮಾಧ್ಯಮದವ್ರು ಬಿಟ್ರೆ ಕರ್ನಾಟಕ ಸರ್ಕಾರ ಪರವಾಗಿ ಅಧಿಕೃತವಾಗಿ ಪ್ರತಿಕ್ರಿಯೆ ವ್ಯಕ್ತಪಡಿಸೋರು ಯಾರು ಇಲ್ಲ. ಅವರು ಇದ್ದು ಸತ್ತಂಗಿದ್ದಾರೆ ನೋಡ್ರಿ, ಮತ್ತೆ ನಿರ್ಣಯ. ಥ್ಯಾಂಕ್ ಯು ಸರ್ ಅಶೋಕ್ ಸರ್, ನಮ್ಮ ಜೊತೆ ಮಾತನಾಡಿದಕ್ಕೆ.